ಇದನ್ನ ಸರಿಯಾದ ರೀತಿಯಲ್ಲಿ ನಿಭಾಯಿಸಿಲ್ಲ ಅನ್ನುವಂತ ಆರೋಪ ನೋಡಿ. ಇದನ್ನ ನಮ್ಮ ಇಂಧನ ಸಚಿವರು ಕೂಡ ಬಹಳ ಗಂಭೀರವಾಗಿ ತಗೊಂಡಿದ್ದಾರೆ. ಈಗಾಗಲೇ ಅವರು ಕೇಂದ್ರ ಸರ್ಕಾರಕ್ಕೂ ಕೂಡ ನೀವು ವಿದ್ಯುತ್ ಶಕ್ತಿಯನ್ನು ಕೊಡಬೇಕು ಅಂತ ಕೂಡ ಅವರಿಗೆ ಕೇಂದ್ರ ಸರ್ಕಾರಕ್ಕೂ ಒತ್ತಾಯವನ್ನು ಮಾಡಿದ್ದಾರೆ. ಈ ವಿಚಾರದಲ್ಲಿ ಸರ್ಕಾರ, ಮುಖ್ಯಮಂತ್ರಿಗಳು, ಇಂಧನ ಸಚಿವರು ಅವಶ್ಯಕತೆ ಬಿದ್ದರೆ ಕ್ಯಾಬಿನೆಟ್ನಲ್ಲಿ ಕೂಡ ನಾವು ಅದನ್ನು ಚರ್ಚೆ ಮಾಡಿ ಒಟ್ಟಾರೆ ಜನರಿಗೂ ಕೂಡ ಅದರಲ್ಲಿ ಇಂಡಸ್ಟ್ರೀಸ್ಗೂ ಕೂಡ ಯಾರಿಗೂ ಕೂಡ ಅಡೆತಡೆ ಆಗದ ರೀತಿಯಲ್ಲಿ ಇವತ್ತು ನಾವು ಕ್ರಮ ಕೈಗೊಳ್ತೀವಿ. ಸ್ವಾಭಾವಿಕವಾಗಿ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಇಂಡಸ್ಟ್ರೀಸ್ ಏನಿರ್ತವೆ, SMEs ಏನಿರ್ತವೆ, ಅವರಿಗೆ ಭಾಳಷ್ಟು ಕಷ್ಟಗಳಾಗ್ತವೆ. ಆದರೆ ಇಲ್ಲಿ ಇಂಡಸ್ಟ್ರಿ ಇದರ ವಿಚಾರದಲ್ಲಿ ಕೇವಲ ಭಾಳಷ್ಟು ಜನ ಬರೀ ನಾವು ನಿಮ್ಮ KEB ಮೇಲೇನು ಕೂಡ ಡಿಪೆಂಡೆಂಟ್ ಆಗಿರಲ್ಲ, ಅವರು ಇಂಡೈರೆಕ್ಟ್ ಆಗಿ ಸಹ ಪ್ರೈವೇಟ್ ಕೂಡ ಅವರು ತಗೊಳ್ಳುವಂಥದ್ದು ವ್ಯವಸ್ಥೆ ತಂದಿದೆ. ಈ ವಿಶೇಷವಾಗಿ ದೊಡ್ಡವರಿಗೆ ಅಷ್ಟು ಇಫೆಕ್ಟ್ ಆಗೋದಲ್ಲ, ಈ ಚಿಕ್ಕವರಿಗೆ MSMEs ಏನದವಲ್ಲ ಇದೊಂದು ಸ್ವಲ್ಪ ಭಾಳ ಎಫೆಕ್ಟ್ ಆಗುತ್ತೆ. ಇದ್ರ ಬಗ್ಗೆ ಇಂಧನ ಸಚಿವರು ನಿಶ್ಚಿತವಾಗಿ ನಮ್ಮ ಸರ್ಕಾರ ಇದನ್ನು ಗಂಭೀರತೆ ತಗೊಂಡಿದ್ದೀವಿ, ಇದನ್ನು ಈ ಬಗ್ಗೆ ರಿಸಾಲ್ವ್ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಇಂಧನ ಸಚಿವರು ಕ್ರಮ ಕೈಗೊಳ್ತಾರೆ. ನೋಡಿ ಏನಂತೆ ನೋಡಿ, ದುಡ್ಡು ಕಾಂಗ್ರೆಸ್ ಯಾರೋ ಕಾಂಟ್ರಾಕ್ಟರ್ ಹೇಳಿ ಮಾಡಿದ ಕಾಂಗ್ರೆಸ್ ನವ್ರದ್ದು ಇರ್ತದ, ನಾವು ಹೇಳ್ತೀವಪ್ಪ ಇದು BJP ಅವ್ರದ್ದು ಅಂತ ಹೇಳ್ತೀವಿ, ನಾವು ಇದು JDS ನವ್ರದ್ದು ಅಂತ ಹೇಳ್ತೀವಿ. ಅದಕ್ಕೇನಂತಾರ, ನಾನು ಹೇಳ್ತಾ ಇದ್ದೀನಿ ಅದು ಇದು ಕಾಂಗ್ರೆಸ್ ನವ್ರದ ಅಲ್ಲ ಪ್ರಶ್ನೆ ಅಲ್ಲ, ಆ ಕಾಂಟ್ರಾಕ್ಟರ್ BJP ಅವರು, ಆ ಕಾಂಟ್ರಾಕ್ಟ್ ನೋಡಿ JDS ನವರು. ಮುಂದೆ ಬೇಸ್ಲೆಸ್ ಅಲಿಗೇಷನ್ಸ್ ಅಲ್ಲ ಸರ್, ಮೊನ್ನೆ ಹಣ ಬಿಡುಗಡೆ ಆಗಿದೆ 650 ಕೋಟಿ, ಅದ್ರ ಬೆನ್ನಲ್ಲೇ ಈಗ ಈ ಒಂದು ಕಮಿಷನ್ ಹಣ ಅನ್ನುವಂಥದ್ದು, ಆ ಕಮಿಷನ್ ಹಣವನ್ನ ಬೇರೆ ರಾಜ್ಯಕ್ಕೆ ಚುನಾವಣೆಗೆ ಅಂತ ಕಳ್ಸೋದಕ್ಕೋಸ್ಕರ ಇಟ್ಕೊಂಡಿದ್ರು, ಅದನ್ನ ರೈಡ್ ಆಗಿರುವಂತದ್ದು. ನನಗೆ ಅದು ಪೂರ್ತಿ ಮಾಹಿತಿ ಇಲ್ಲ, ಆದ್ರೆ ಈ ರೀತಿ ಕಾಂಗ್ರೆಸ್ನವರು ಬೇರೆ ರಾಜ್ಯಕ್ಕೆ ಹಣ ಕೊಡುವಂತಹದ್ದು ಕಮಿಷನು ಗಿಮಿಷನು ಅದೆಲ್ಲ BJP ಅವ್ರಿಗೆ ಗೊತ್ತು. 40% ಕಮಿಷನ್ ಅಲ್ಲಿ ಇನ್ವಾಲ್ವ್ ಆಗಿದ್ದವ್ರು BJP ಅವರು. ನಮ್ಮ ಕಾಂಗ್ರೆಸ್ ಅಲ್ಲಿ ಯಾವ್ದು ಪರ್ಸೆಂಟೇಜ್ ವರ್ಚ ಪರ್ಸೆಂಟೇಜ್ ಅಲ್ಲಿ ನಮ್ಮ ಕಾಂಗ್ರೆಸ್ನಲ್ಲಿ ನಡೆಯಲ್ಲ ಸರ್. ಇನ್ನೊಂದು ಕೆಂಪಣ್ಣವರು ಹೇಳಿದ್ದಾರೆ ಸರ್, ರೈತರಿಗಿಂತ ಪರಿಸ್ಥಿತಿ ನಮ್ದು ತುಂಬಾ ಕೆಟ್ಟಿದೆ, ನಮ್ಗೆ ಮೊದಲು ಹಣ ಬಿಡುಗಡೆ ಮಾಡಿ ಅಂತ. ನೋಡಿ, ನಾವು ಕಾಂಗ್ರೆಸ್ ನಾವು ಹೇಳ್ತೀವಲ್ಲ ಯಾವುದು ಪಾರದರ್ಶಕವಾಗಿದೆ ಆ ಪೇಮೆಂಟ್ಸ್ ಅನ್ನ ಎಲ್ಲ ನಾವು ಮಾಡೇ ಮಾಡ್ತಾ ಇದೀವಿ, ಯಾವುದು ಕೂಡ ಕಾಂಟ್ರವರ್ಸಿ ಆಗಿದ್ದಾವೆ. ತರಾತುರಿಯಲ್ಲಿ ಕೆಲವೊಂದು ಕೆಲ ಮಾಡಿದ್ದಾರೆ, BBMP ಮಾಡಿದ್ದಾರೆ, ಮತ್ತೊಂದು ಕಡೆ ಮಾಡಿದ್ದಾರೆ, ಇರಿಗೇಷನ್ ನಲ್ಲಿ ಮಾಡಿದ್ದಾರೆ, ಅದು ನಿಮಗೂ ಗೊತ್ತಿದೆ ಎಲ್ಲರಿಗೂ. ಅಂತ ಉತ್ತರನ ಬಿಟ್ಟು ಯಾವ ಪಾರದರ್ಶಕ ಆಗಿದೆ ಉತ್ತರ ಕೂಡ ಮಾಡ್ತೀವಿ. ತರಾತುರಿಯಲ್ಲಿ ಯಾವ್ದು ಮಾಡಿದ್ರೆ ಅದನ್ನ ನೀವು ಮಾಡಂತ ಹೇಳ್ತೀರಾ ಅಂದ್ರೆ ಅವ್ರು ತಗೊಂಡೋಗ್ಬಿಡ್ಲ, ಅವರು ಮತ್ತೆ ರಿಕವರಿ ಹಾಕ್ಬೇಕಾಗ್ತದೆ. ನೋಡಿ, ಸೀನಿಯಾರಿಟಿ ಈಗ ಪ್ರಯಾರಿಟಿನೂ ಕೂಡ ಬರ್ತದೆ ಒಂದು ದಿವಸ ಒಂದೊಂದ್ಸಲ. ಈಗ ಕುಡಿ ನೀರಿಗೆ ಪ್ರಯಾರಿಟಿ ಇರ್ತದೆ, ಆ ಕುಡಿ ನೀರು ಬಿಲ್ ತುಂಬಾ ಮೊದಲು ಕೊಡಬೇಕಾಗ್ತದೆ. ಈಗ ನಾನೇ ಮೀಟಿಂಗ್ ಮಾಡಿ ಬರ್ತಾ ಇದ್ದೀನಿ, ನಾನೀಗ ಒನ್ ಟೈಮ್ ಮೇಜರ್ ನಮ್ದು ಏನು KDBL ಇದು ಮಾಡ್ತಾ ಇದೀವಲ್ಲ, ಫಸ್ಟ್ ನಾವು ಈ ಟ್ರೀಟ್ಮೆಂಟ್ ಪ್ಲಾಂಟ್ಸ್ಗೆ ಆದ್ಯತೆ ಕೊಟ್ಟಿದ್ವಿ. ಅದಾಗಬೇಕು ಅಂತ ಹೇಳಿದ್ರೆ ಮಾಡೋದು ಬಿಲ್ಸ್ ಪೇಮೆಂಟ್ ಅಲ್ಲ ಮಾಡೋದಕ್ಕೆ. ಸೆಕೆಂಡು ನಾವಲ್ಲಿ ಪವರ್ಗೆ ವಿದ್ಯುತ್ ಶಕ್ತಿಗೆ ಇಂಡಸ್ಟ್ರಿಯಲೈಸ್ ಪಾರ್ಕ್ಸ್ನಲ್ಲಿ ಏನು ಹಳೆ ಪಾರ್ಕ್ಸ್ ಅಲ್ಲ, ಒನ್ ಟೈಮ್ ಇದು ಮಾಡಿದಾಗ. ಮೂರನೇದಾಗಿ ಒಂದು ಅಲ್ಲಿ ನೀರಿನ ವ್ಯವಸ್ಥೆ, ತದನಂತರ ಲಾಸ್ಟ್ ಪ್ರಿಫರೆನ್ಸು ರೋಡ್ಸಿಗೆ ಪ್ರಯಾರಿಟಿ ನಾವು ಡಿಫೈನ್ ಮಾಡ್ತೀವಿ ಸರ್. ಚುನಾವಣೆ ಸಂದರ್ಭದಲ್ಲಿ ನೀವು ಒಂದು ಮಾತು ಸರ್, IT ED ಅಲ್ಲ, ಇದು ಎಲ್ಲಿ ಕಾಂಗ್ರೆಸ್ ಸರ್ಕಾರ ಇರುತ್ತೋ ಅಲ್ಲೆಲ್ಲ ಈ ರೀತಿ ನೋಡಿ. ಇದು ನಮಗೆ ಕಾಂಗ್ರೆಸ್ಗೂ ಇದಕ್ಕೂ ಏನು ಸಂಬಂಧ ಇಲ್ಲ, ಅದು ಯಾರೋ ಕಾಂಟ್ರಾಕ್ಟರ್ ಮೇಲೆ ರೇಡ್ ಆಗಿದ್ದು ಅದು ಕಾಂಗ್ರೆಸ್ ಸಂಬಂಧ ಇಲ್ಲ. ರಾಜಕೀಯ ಪ್ರೇರಿತ ಅಂತ ಯಾಕಂದ್ರೆ ಇದು ಯಾರೋ ಕಾಂಟ್ರಾಕ್ಟರ್ ಮೇಲೆ ಮಾಡಿದ್ರೆ ಯಾರಿಗೆ ನಮಗೇನು ಸಂಬಂಧ ಇದೆ, ಇದು ನಮ್ಮ ಸಂಬಂಧ ಇಲ್ಲ. ಇದು BJP ಅವರಿಗೆ ಸುಮ್ಮನೆ ಒಂದು ಅಪಾದನೆ ಮಾಡಬೇಕು, ತಮ್ಮ ಮೇಲೆ ಇರುವಂತಹ 40% ಕಮಿಷನ್ ತಮ್ಮ ದುರಾಡಳಿತ ಇಲ್ಲಿವರೆಗೆ ಅವ್ರ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂದ್ರೆ ನಾನು ಹೇಳಿದ್ನಲ್ಲ, BJP ಕರ್ನಾಟಕದಲ್ಲಿ ಮುಳುಗುತ್ತಿರುವ ಹಡಗಲ್ಲ, ಮುಳುಗಿದ ಹಡಗದು. ಈಗೂ ಕೂಡ ಅವ್ರು ಸದಾನಂದ ಗೌಡರು ಹೇಳಿದಾರಲ್ಲ, ಎಲ್ಲಿಗೆ ಬಂದಿದೆ ಅಪೋಸಿಷನ್ ಲೀಡರ್ ಇಲ್ಲ ಇವತ್ತಿಗೂ, ತಮ್ಮ ಹುಡುಕನ್ನ ಮುಚ್ಕೊಳ್ಳೋಕೆ ಇದನ್ನೆಲ್ಲ ಮಾತನಾಡ್ತಾ ಇದಾರೆ. ಅದಕ್ಕೆ ಯಾರಕ್ಕೆ ಯಾರು ಕ್ಲಿಕ್ ಮಾಡಕ್ ಪ್ರೂವ್ ಮಾಡ್ತಾರ? ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಏನೋ ಸಾಕ್ಷಿ ಇದೆ, ಸಿದ್ದರಾಮಯ್ಯ ಅವ್ರಿಗೆ ಕ್ಲಿಕ್ ಮಾಡಕ್ಕೆ ಸಾಕ್ಷಿ ಇದೆ ಅವ್ರಿಗೆ ಸಿದ್ದರಾಮಯ್ಯ ಅವ್ರಿಗೆ ಕ್ಲಿಕ್ ಮಾಡಕ್ಕೆ. ಸದಾನಂದ ಗೌಡರು ಇನ್ನೊಂದು ಮಾತು ಹೇಳಿದ್ರೆ ಸರ್, ಸಣ್ಣ ನೀರಾವರಿ ಇಲಾಖೆಯಿಂದ 11,000 ಕೋಟಿ ರೂಪಾಯಿ ಕಾಮಗಾರಿಗಳನ್ನ ವಾಪಸ್ ತಗೊಂಡಿದ್ರೆ ಎಲ್ಲೋ ಕಮಿಷನ್ ಕರ್ನಿರ್ಗಳು ಕಾಣಿಸ್ತಾ ಇದೆ ಈ ವಿಚಾರದಲ್ಲಿ. ಸಣ್ಣ ನೀರಾವರಿ, ಸಣ್ಣ ನೀರಾವರಿ 11,000 ಕೋಟಿ ಬರ್ತದೆ ಅಲ್ಲಿ. ಮೊದಲು ಸದಾನಂದ ಗೌಡರು ಲೆಕ್ಕ ಕ್ಲಿಕ್ ಮಾಡಿ, ಸಣ್ಣ ನೀರಾವರಿಗೆ 11,000 ಕೋಟಿ ನನಗೆ ಗೊತ್ತಿಲ್ಲಪ್ಪ. ಅವ್ರು ಕಾಟ್ರು ಲಾಸ್ಟ್ ಗೌರ್ಮೆಂಟ್ ಅಲ್ಲಿ ಕೊಟ್ಟು.
ಸರ್ ಅವರು ಲಾಸ್ಟ್ ಗವರ್ನಮೆಂಟ್ ನಲ್ಲಿ ಎಲ್ಲಾನು ಏನು ಮಾಡಿದ್ರು ಗೊತ್ತಾ ಬಜೆಟ್ ಗಿಂತ ಜಾಸ್ತಿ ಕೊಟ್ಟು ಹೋಗಿದ್ದಾರೆ ಅವರದೇ ಹಣ ಬರನ ಅನುಭವಿಸ್ತಾ ಇರೋದು ಈಗ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲಿ 4000 6000 10000 ಕೋಟಿ ಇರಿಗೇಷನ್ ಅಲ್ಲಿ 10000 ಕೋಟಿ ಪಿಡಬ್ಲ್ಯೂ 4000 4000 ಕೋಟಿ ಅವಶ್ಯಕತೆಗೆ ಜಾಸ್ತಿ ಖರ್ಚು ಮಾಡಿದ್ರು ಇದನ್ನ ಪ್ರಶ್ನೆ ಕೇಳಿ ಅವರಿಗೆ ಸದಾನಂದ ಗೌಡರು ಕೇಳಿ ಉಳಿದವರಿಗೂ ಕೇಳಿ ಶಿಕ್ಷಕಕ್ಕೆ ಬೇಕಾಬಿಟ್ಟಿ ಕಮಿಷನ್ ಸಲುವಾಗಿ ಕೆಲಸ ಮಾಡಿ ಬಜೆಟ್ ಇರೋದಕ್ಕಿಂತ ಜಾಸ್ತಿ ವರ್ಕ್ ಮಾಡಿ ಪೆಂಡಿಂಗ್ ಇಟ್ಟು ಹೋಗ್ಬಿಟ್ಟಿದ್ದಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ನಿಶ್ಚಿತವಾಗಿ ಬಹಳ ಜನ ಬರ್ತಾರೆ ನಿಮ್ಮ ಸಂಪರ್ಕದಲ್ಲಿ ಬಹಳ ಜನ ಎಲ್ಲರ ಸಂಪರ್ಕನೂ ಇದ್ದಾರೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ